now today discussing about bearing. Bearing, why are needed in applications, in which places are used, in yaya place nalli now bearings na use maartivi, yaya places nalli use maartivi, in prakara bearings na ellelli use maartivi. Bearings is a machine element that constrains relative motion to only the desired motion and reduce friction between moving parts. Bearing anadaithara the both moving part or guideways agirbodu contact surface friction create surface nalli naavu bearing na adjustment maartide alli namge reduces madbeku yen reduce friction na रिड्यूस रिड्यूस वेलासिटी एंड वर्किंग वर्क डन कैपेसिटी इंक्रीजेस आगे अदर ना बेरिंग यूज द डिजाइन ऑफ बेरिंग मे फॉर एग्जांपल प्रोवाइड टू फॉर फ्री रोटेशन ऑफ राउंड फ्री रोटेशन ए राउंड ए फिक्स्ड एक्सिस ऑफ बेरिंग मे प्रिवेंट ए मोशन बाय कंट्रोलिंग द वेक्टर्स ऑफ नॉर्मल फोर्सेस दैट बेरिंग बियर्स ಆನ್ ಮೂವಿಂಗ್ ಪಾರ್ಟ್ಸ್ ಅಂದ್ರೆ ಬೇರಿಂಗ್ ನ ಈ ಪಾರ್ಟ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ ಯಾವುದು ಪಾರ್ಟ್ ಯಾವುದೇ ಪ್ರಾಡಕ್ಟ್ ಆಗಲಿ ನಾವು ರೋಟೇಟಿಂಗ್ ಪಾರ್ಟ್ ಅಲ್ಲಿ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಬೇರಿಂಗ್ ಕಂಪಲ್ಸರಿ ಯೂಸ್ ಮಾಡ್ತೀವಿ ಇದನ್ನ ಯಾವ ತರ ಡಿಸೈನಿಂಗ್ ಮಾಡಿರ್ತಾರೆ ಅಂತಂದ್ರೆ ದ ಆಕ್ಸಿಸ್ ಆಫ್ ಸಿಲಿಂಡ್ರಿಕಲ್ ಶಾಫ್ಟ್ ದ ಆಕ್ಸಿಸ್ ಆಫ್ ಸಿಲಿಂಡ್ರಿಕಲ್ ಶಾಫ್ಟ್ ನಮ್ದು ಎಕ್ಸ್ಟರ್ನಲ್ ರೋಟೇಟಿಂಗ್ ಬೇರಿಂಗ್ಸ್ ನ ಯಾವ್ತರ ಡಿಸೈನ್ ಮಾಡಿರ್ತಂದ್ರೆ ಇದೊಂದು ಸಿಲಿಂಡ್ರಿಕಲ್ ಆಕ್ಸಿಸ್ ಇರಲ್ಲ ಆ ಸಿಲಿಂಡ್ರಿಕಲ್ ಆಕ್ಸಿಸ್ ಮೇಲೆ ನಮ್ದು ಬೇರಿಂಗ್ ಇನ್ನರ್ ಡೈ ಐತಲ್ಲ ಕೋಇನ್ಸಿಡೆನ್ಸ್ ಆಗಿದೆ ಅಂದ್ರೆ ಕೋಇನ್ಸಿಡೆನ್ಸ್ ಅಂದ್ರೆ ಅದರೊಳಗಡೆ ಹೋಗಿ ಫಿಟ್ ಅಪ್ ಆಗುತ್ತೆ ದಂದ್ರೆ ಔಟರ್ ಕೇಸ್ ಆಗುತ್ತಲ್ಲ ಔಟರ್ ಬೇರಿಂಗ್ ಔಟರ್ ಬಾಡಿ ಆಗುತ್ತಲ್ಲ ಅದು ಔಟರ್ ಬಾಡಿ ಅಂತ ಮುಂದೆ ಮೂವಿಂಗ್ ಪಾರ್ಟ್ ಯಾವ್ದಿರುತ್ತೆ ಅದರಲ್ಲಿ ಸಿಲಿಂಡ್ರಿಕಲ್ ಸರ್ಫೇಸ್ ಆಗಿರ್ತಕ್ಕಂಥ ಸಿಲಿಂಡ್ರಿಕಲ್ ಸರ್ಫೇಸ್ ಆಗಿ ನಾವು ಯಾವುದೇ ಪಾರ್ಟ್ ಆಗಲಿ ಅಲ್ಲಿ ಕಂಪೋನೆಂಟ್ ಆಗಲಿ ಅದ್ರ ಮೇಲೆ ನಾವು ಫಿಕ್ಸ್ ಅಪ್ ಮಾಡ್ತೀವಿ ದಂದ್ರೆ ಆಕ್ಸಿಸ್ ಹೋಲ್ಡ್ ಅಪ್ ಆಗಿ ಸ್ಟೇಬಲ್ ಆಗಿ ಇನ್ನರ್ ಆಗಿರುತ್ತೆ ಮತ್ತೆ ಶಾಫ್ಟ್ ಫಿಕ್ಸ್ಡ್ ಇರುತ್ತೆ ಔಟರ್ ಬಾಡಿ ಮೇಲೆ ಆಗಿ ಅದು ರೋಟೇಟಿಂಗ್ ಆಗಿ ಫ್ರೀ ಆಗಿ ಮೂವ್ಮೆಂಟ್ ಆಗುತ್ತೆ ದ ಮೋಸ್ಟ್ ಬೇರಿಂಗ್ ಫೆಸಿಲಿಟೇಟ್ ದ ಡಿಸೈರ್ಡ್ ಮೋಷನ್ ಬೈ ಮಿನಿಮೈಸ್ ದಿ ಫ್ರಿಕ್ಷನ್ ಅಂದ್ರೆ ಯಾವುದೇ ಫ್ರಿಕ್ಷನ್ ಕಂಡೀಷನ್ ಇದೆ ಬೇರಿಂಗ್ ದ ಕಂಡೀಷನ್ ಏನಂದ್ರೆ ಫ್ರಿಕ್ಷನ್ ನ ರಿಡ್ಯೂಸ್ ಮಾಡೋದು ಆಮೇಲೆ ವರ್ಕ್ ಡನ್ ನ ಕೆಪಾಸಿಟಿ ಜಾಸ್ತಿ ಮಾಡೋದು ಮೂವಿಂಗ್ ಕೆಪಾಸಿಟಿ ಜಾಸ್ತಿ ಮಾಡೋದು ಇದು ಫ್ರಿಕ್ಷನ್ ಇದು ಸಿಂಪಲ್ ಡಿಸೈನಿಂಗ್ ಆಫ್ ಎ ಬೇರಿಂಗ್ಸ್ ಆನ್ ಸಿಂಪ್ಲಿ ಕನ್ಸ್ಟ್ರಕ್ಷನ್ ಆಫ್ ಬೇರಿಂಗ್ ದ ಮೇನ್ ಪಾರ್ಟ್ಸ್ ಆಫ್ ದಿ ಬೇರಿಂಗ್ ಇನ್ನರ್ ರೇಸ್ ಅಂಡ್ ಆಲ್ಸೋ ಕಾಲ್ಡ್ ಆಸ್ ring or cup then outer race is also called as ring or cone rolling third and rolling elements it is also called balls or rollers and this one separator is also called as cage or retainer. Simple design of the roller bearing. The different type of the bearings are there. The simply designed in the roller bearing, ball bearing. The main part of the bearing inner race, outer race, rolling element and separator. Then
different parts and different name are there. The inner race, it is also called as ring or cup. Outer race, it is also called as ring or cone. Rolling element, it is also called as ball or rollers. The separators, it is also called as cage or retainer. Bearing ಅನ್ನೋದು ಒಂದು ಪಾರ್ಟ್ ಇದೆ ಅಲ್ಲ, ಅದಕ್ಕೆ ಡಿಸೈನಿಂಗ್ ಈ ತರ ಮಾಡಿದ್ದಾರೆ. ದೆನ್ ಅದಕ್ಕೆ ಪಾರ್ಟ್ ಇದೆ, ಇನ್ನರ್ ಔಟರ್ ರೋಲರ್ ಅಂತ ಸೆಪರೇಟರ್ ಪಾರ್ಟ್ ಇದೆ. ಅದು ಪಾರ್ಟ್ ಗಳಿಗೆ ಇನ್ನೊಂದ ಬೇರೆ ಬೇರೆ ಆದಂತ ಹೆಸರುಗಳನ್ನು ಕರೀತಾರೆ. ಆ ಹೆಸರುಗಳನ್ನು ರಿಂಗ್ ಕಪ್, ರಿಂಗ್ ಫೋನ್, ಮತ್ತೆ ರಿಂಗ್ ಬಾಲ್ ಆರ್ ರೋಲರ್ ಅಂಡ್ ಕೇಜ್ ಆರ್ ರಿಟೈನರ್ ಅಂತ ಹೇಳಿ ಡಿಫ್ರೆಂಟ್ ಟೈಪ್ ಆಫ್ ದಿ ಹೆಸರುಗಳನ್ನು ಇದೆ. ಇದಕ್ಕೆ ಕಂಟಿನ್ಯೂಸ್ ಬೇರಿಂಗ್ ನ ಮೌಂಟಿಂಗ್ ಮಾಡಬೇಕಾದ್ರೆ ಆಯಿಲಿಂಗ್ ಆರ್ ಗ್ರೀಸಿಂಗ್ ಕಂಪಲ್ಸರಿ, ಯಾಕಂದ್ರೆ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ದಿ ಲೋಡ್ಸ್ ಅಂಡ್ ಫ್ರಿಕ್ಷನ್ ಜನರೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಫ್ರಿಕ್ಷನ್ ರೆಡ್ಯೂಸರ್ಸ್ ಮಾಡೋದಕ್ಕೋಸ್ಕರ ನಾವು ಬೇರಿಂಗ್ ನ ಅಡಾಪ್ಟ್ ಮಾಡ್ತೀವಿ. ದೆನ್ ಅದಕ್ಕೋಸ್ಕರ ನಾವು ಕಂಪಲ್ಸರಿ ಆಯಿಲಿಂಗ್ ಅಂಡ್ ಗ್ರೀಸಿಂಗ್ ನ ಮಾಡಬೇಕು. ಡಿಪೆಂಡ್ ಅಪಾನ್ ನಮ್ಗೆ ಅಪ್ಲಿಕೇಶನ್ ಯಾವ್ದಾಗಿ ಯೂಸ್ ಆಗುತ್ತಾ ಅಂತಲ್ಲಿ ನಾವು ಆ ಬೇರಿಂಗ್ ನ ಯೂಸ್ ಮಾಡಬೇಕು. ದೆನ್ ಅಡ್ವಾಂಟೇಜಸ್ ಆಫ್ ಬಾಲ್ ಬೇರಿಂಗ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಬಾಲ್ ಬೇರಿಂಗ್. Easy to replace my